ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ ಊಟ ತಗೊಳ್ಳಿ. ಇದ್ಯಾಕೆ ಪಾರೋ, ನಾನು ಹೊರಗಡೆ ಎಲ್ಲಾದರೂ ಊಟ ಮಾಡ್ಕೋತೀನಿ. ಮುಂಚೆ ಆಗಿದ್ರೆ ನೀವು ಮನೆಯಿಂದ ಊಟ ತಗೊಂಡು ಹೋಗದಿದ್ರು ಹೊರಗಡೆ ಊಟ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಈಗ 30 ರೂಪಾಯಿ ಎಳ್ಳೀರು ಕುಡಿಯೋಕ್ಕೂ ಹಿಂದೂ ಮುಂದೆ ನೋಡ್ತೀರಾ, ಅಂಥದ್ರಲ್ಲಿ ನೀವು ಹೊರಗಡೆ ಊಟ ಮಾಡ್ತೀರಾ? ಪಾರೋ, ಆದರೂ ಇದನ್ನೆಲ್ಲ ಯಾಕೆ ಮಾಡೋದಕ್ಕೆ ಹೋದೆ? ಇದನ್ನು ಮಾಡಿರೋದು ಅಪ್ಪ, ಕೊಡ್ತಿರೋದು ನಿಮ್ಮ ಹೆಂಡತಿ. ತಗೊಳ್ಳಿ ನೋಡಿ, ಒಂದು ಅಗ್ಲು ಬಿಡ್ದಂಗೆ ಪೂರ್ತಿ ಖಾಲಿ ಮಾಡ್ಕೊಂಡು ಬರಬೇಕು. ತಗೊಳ್ಳಿ. ಬಾಕ್ಸ್ನಾದ್ರೂ ಬಿಡಬೇಕೋ ಬೇಡವೋ? ಊಟ ಖಾಲಿ ಮಾಡಿ ಬಾಕ್ಸ್ನ ಜೋಪಾನವಾಗಿ ಮನೆಗೆ ತೊಗೊಂಬನ್ನಿ. ಯಾಕೆ ಅಂದರೆ ನಮಗೆ ಊಟಕ್ಕಿಂತ ಊಟ ಹಾಕೋಳೋ ಈ ಡಬ್ಬಿನೇ ತುಂಬ ಮುಖ್ಯ. ನಮ್ಗೆ ಅದ್ರ ಮೇಲೆ ಜಾಸ್ತಿ ಪ್ರೀತಿ. ಓ, ಗಂಡನ್ಕಿಂತನೂ ಜಾಸ್ತಿನಾ? ಹ್ಞೂ, ಹಾಗೆ ಅನ್ಕೊಳ್ಳಿ. ನಿನ್ನ ಬಾಯಲ್ಲಿ ಸುಳ್ಳು ಹೇಳಿದ್ರು, ನಿನ್ನ ಕಣ್ಣು ಹೆಚ್ಚು ಪ್ರೀತಿ ನನ್ನನ್ನೇ ಮಾಡೋದು ಅಂತ ಹೇಳ್ತಾ ಇದ್ದೆ. ಹೌದಾ? ಹ್ಞೂ, ಈ ಕಣ್ಣು ಅಂದರೆ ನನಗೆ ತುಂಬ ಇಷ್ಟ. ಓಹೋ, ನಿಜನಾ? ಹ್ಞೂ, ಇದನ್ನ ನೋಡಿ ತಾನೆ ನಿನ್ನ ಪ್ರೀತಿ ಬಲೆಯಲ್ಲಿ ಬಿದ್ದಿತ್ತು. ಜನನೀನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ, ಜನನೀನು ಬರ್ತಿದ್ದಾಳ? ಅಲ್ಲ, ನಮ್ದೇ ಇಷ್ಟೊಂದು ದೊಡ್ಡ ಗಾರ್ಡನ್ ಇರಬೇಕಾದ್ರೆ ಹೊರಗಡೆ ಯಾಕೆ ಹೋಗ್ಬೇಕು? ರಘು, ಜನನಿ ಬಸರಿ ಹುಡುಗಿ, 4 ಗೋಡೆ ಮಧ್ಯದಲ್ಲೇ ಕೂತಿರಬಾರ್ದು. ಸ್ವಲ್ಪ ಓಡಾಡಿದ್ರೆ ಅವಳಿಗೂ ಒಳ್ಳೇದು, ಅವಳು ಹೊಟ್ಟೆಲಿ ಬೆಳೀತಿರೋ ಮಗುಗೂ ಒಳ್ಳೇದು. ಇನ್ನು ನಮ್ಮ ಗಾರ್ಡನ್ನಲ್ಲೇ ಓಡಾಡಿದ್ರೆ ಪಾಪ ನನ್ನ ಮುಖ ಅವಳು ನೋಡಬೇಕು, ಅವಳ ಮುಖ ನಾನು ನೋಡಬೇಕು. ಅದು ದಿನ ಪೂರ್ತಿ ನೋಡ್ತಾನೆ ಇರ್ತೀವಲ್ಲ. ಹೊರಗಡೆ ಕರ್ಕೊಂಡು ಹೋದರೆ ಆ ಹೊರಗಿನ ವಾತಾವರಣ ಅವಳಿಗೊಂದು ಚೇಂಜನ್ನು ಕೊಡುತ್ತಲ್ವಾ? ಪಾಪ ಮನೆ ಒಳಗಡೆನೇ ಇದ್ದು ಇದ್ದು ಬೋರಾಗಿರ್ತಾಳೆ. ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಪ್ರೀತೂ ಇಲ್ಲ. ಅದಕ್ಕೆ ಒಂದು ಚೇಂಜ್ಡ್ ವಾತಾವರಣದಲ್ಲಿ ಅವಳು ವಾಕ್ ಮಾಡಲಿ, ನಡೆದ ಆಯಾಸನೂ ಗೊತ್ತಾಗಲ್ಲ, ಅವಳಿಗೂ ಖುಷಿಯಾಗುತ್ತೆ ಅಂತ. ಅಯ್ಯೋ, ಹಾಗಾದರೆ ನಮ್ಮ ಪಾರ್ವತಿಗೂ ಇದೇ ಥರ ಯಾರಾದರೂ ವಾಕಿಂಗ್ ಕರ್ಕೊಂಡು ಹೋಗಬೇಕಲ್ಲ. ರಘು, ಹೋಗೋಣ ಬನ್ನಿ. ನೀವು ಹೋಗಿ ಬನ್ನಿ, ನನಗೆ ಒಂಚೂರು ಕೆಲಸ ಇದೆ. ಈಗ ತಾನೇ ಹೇಳಿದ್ರಿ ನಮ್ಮ ಜೊತೆ ಬರ್ತೀನಿ ಅಂತ. ಅಲ್ಲ, ಅಬ್ರಾಡಿಂದ ನನ್ನ ಫ್ರೆಂಡ್ ರಾಜು ಬಂದಿದ್ದಾನೆ, ಸಿಗ್ತೀನಿ ಅಂತ ಹೇಳಿದ್ದೆ, ಮರೆತೆ ಹೋಯ್ತು. ಅವನು ಮೀಟ್ ಮಾಡಬೇಕು, ನಾನು ಹೋಗಿ ಬರ್ತೀನಿ. ಹಲೋ ಪಾರ್ವತಿ, ಎಲ್ಲಿದೆ ಅಮ್ಮ? ಮತ್ತೆ ಬೇಗ ರೆಡಿ ಆಗು, ಹೊರಗಡೆ ಹೋಗ್ಬೇಕು. ಎಲ್ಲಿ ಮಾವ? ಎಲ್ಲಿಗೆ ಅಂದ್ರೆ ವಾಕಿಂಗ್. ಏನು ವಾಕಿಂಗ? ಅಯ್ಯೋ, ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅಖಿಲ ಜನನಿಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದಾಳೆ, ಅವ್ರು ವಾಕ್ ಮುಗಿಸಿ ಬರೋಷ್ಟರಲ್ಲಿ ನಾವು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬರೋಣ. ಇಂಥ ಸಮಯದಲ್ಲಿ ಈ ಸ್ಥಿತಿನಲ್ಲಿ ನೀನು ದಿನ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು ನಿನಗೂ ನಿನ್ನ ಹೊಟ್ಟೆಲಿರೋ ಮಗು ತುಂಬ ಒಳ್ಳೆಯದು. ಇಲ್ಲಂತೂ ನನಗೆ ಯಾರು ಇದ್ರಮ್ಮ ಕರ್ಕೊಂಡು ಹೋಗೋಕ್ಕೆ? ನನಗಂತೂ ಏನು ಬೇರೆ ಕೆಲಸ ಇಲ್ಲ, ಅದಕ್ಕೆ ದಿನ ಬಂದು ನಾನೇನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಅರಸನಕೋಟೆ ಕಿರಿ ಸೊಸೆಗೆ ಅತ್ತೆ ಆರೈಕೆ ಮಾಡಿದ್ರೆ ಈ ಹಿರಿ ಸೊಸೆಗೆ ಈ ಮಾವ ಆರೈಕೆ ಮಾಡ್ತಾನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.